ಹಾಯ್ ರೇರ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ದಿಸ್ ಇಸ್ ದ ಟ್ವೆಲ್ತ್ ವೀಡಿಯೋ ಇನ್ ದಿಸ್ ವಿಡಿಯೋ ವಿ ಆರ್ ಗೋಯಿಂಗ್ ಟು ರಿವೈಸ್ ವಾಟ್ ಅವರ್ ದ ಥಿಂಗ್ಸ್ ದಟ್ ವಿ ಡಿಸ್ಕಸ್ಡ್ ಇನ್ ದ ಪ್ರೀವಿಯಸ್ ಕ್ಲಾಸಸ್ ಆತ್ಮೀಯರೇ ಈ ವಿಡಿಯೋದಲ್ಲಿ ನಾವು ಹಿಂದಿನ ತರಗತಿಯಲ್ಲಿ ಏನೆಲ್ಲ ವಾಕ್ಯಗಳನ್ನು ರಚನೆ ಮಾಡೋದು ಹೇಗೆ ಅಂತೆಲ್ಲ ಕಲ್ತ್ಕೊಂಡಿದ್ದೀವಲ್ವ ಅವುಗಳಲ್ಲಿ ಎಷ್ಟು ನಾವು ಪರಿಪಕ್ವತೆಯನ್ನು ಮಾಡ್ಕೊಂಡಿದ್ದೀವಿ ಅನ್ನೋದನ್ನು ನೋಡ್ಲಿಕ್ಕೋಸ್ಕರ ಅಂದರೆ ನಮ್ಮನ್ನು ನಾವು ಚೆಕ್ ಮಾಡ್ಕೊಳ್ಳಿಕ್ಕೋಸ್ಕರ ನಮ್ಮ ಸಾಮರ್ಥ್ಯವನ್ನು ಅಧ್ಯಯನ ಮಾಡಲಿಕ್ಕೋಸ್ಕರ ಏನು ಮಾಡೋಣ ಅಂತಂದ್ರೆ ಆ ವಾಕ್ಯಗಳನ್ನು ರ್ಯಾಂಡಮ್ ಆಗಿ ಕಲಿತಾ ಹೋಗೋಣ ಸೊ ರ್ಯಾಂಡಮ್ ಆಗಿ ಕಲಿತಾ ಹೋದಾಗ ನಮಗೆ ಗೊತ್ತಾಗುತ್ತೆ ಹಿಂದಿನ ತರಗತಿಯನ್ನು ನಾವು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೇವೆ ಅಂತೇಳಿ ಸೊ ಆ ಒಂದು ಉದ್ದೇಶದಿಂದ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ ಈ ತರಗತಿಯಲ್ಲಿ ಕನ್ನಡದಲ್ಲಿ ವಾಕ್ಯಗಳನ್ನು ಬರೀತೀನಿ ಟೈಪ್ ಆಗಿರುತ್ತೆ ನೀವು ಅದನ್ನ ಇಂಗ್ಲೀಷಿ ಟ್ರಾನ್ಸ್ಲೇಷನ್ ಮಾಡಲಿಕ್ಕೆ ಟ್ರೈ ಮಾಡಿ ಎಷ್ಟು ಸದ್ಯ ಹೋಗುತ್ತೆ ಅಷ್ಟು ಟ್ರೈ ಮಾಡಿ ಪ್ರೆಸೆಂಟ್ ಟೆನ್ಸಲ್ಲಿ ಪಾಸ್ಟ್ ಟೆನ್ಸಲ್ಲಿ ಮತ್ತು ಫ್ಯೂಚರ್ ಟೆನ್ಸಲ್ಲಿ ಲಾಸ್ಟ್ ಕ್ಲಾಸಲ್ಲಿ ಏನೆಲ್ಲ ನೋಡಿದೀವಲ್ಲ ನೀವೆಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರ ಅನ್ನೋದು ಈ ವಿಡಿಯೋದ ಮುಖಾಂತರ ಗೊತ್ತಾಗುತ್ತೆ ಅಥವಾ ಈ ವಿಡಿಯೋ ಮುಖಾಂತರವಾಗಿ ನಾವು ಏನು ಮಾಡ್ಬೋದು ಅಂತಂದರೆ ಇನ್ನೂ ಹೆಚ್ಚಿನ ಜ್ಞಾನವನ್ನು ಪಡಿಬೋದಾಗಿದೆ ಈಗ ಒನ್ ಬೈ ಒನ್ ನೋಡ್ತಾ ಹೋಗೋಣ ಬಟ್ ಅದಕ್ಕಿಂತ ಮುಂಚಿತವಾಗಿ ದಯವಿಟ್ಟು ಪುಸ್ತಕ ತೊಗೊಂಡ್ರಲ್ಲಿ ಬರ್ಕೊಳ್ತಾ ಹೋಗಿ ಓಕೆ ಬನ್ನಿ ಹಾಗಾದರೆ ಒನ್ ಬೈ ಒನ್ ನೋಡೋಣ ಈಗ ನೋಡಿ ಇಲ್ಲಿ ಒಂದು ಸೆಂಟೆನ್ಸ್ ಇದೆ ಹೊಸದೇನೇ ಹೇಳ್ತಾ ಇಲ್ಲ ನಾನು ಕಳೆದ ಮೂರು ವಿಡಿಯೋದಲ್ಲಿ ಏನಾಗಿತ್ತು ಆ ವಿಡಿಯೋ ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ ಹೌದಲ್ವಾ ಸೊ ಎಂಟನೇ ವೀಡಿಯೋ ಒಂಬತ್ತನೇ ವೀಡಿಯೋ ಹತ್ತನೇ ವೀಡಿಯೋ ಮತ್ತು ಹನ್ನೊಂದನೇ ವೀಡಿಯೋ ಒಂಬತ್ತು ಹತ್ತು ಹನ್ನೊಂದು ಸಾರಿ ಒಂಬತ್ತು ಹತ್ತು ಹನ್ನೊಂದನೇ ವೀಡಿಯೋನ ಚೆನ್ನಾಗಿ ನೋಡಿ ಅಭ್ಯಾಸ ಮಾಡಿ ಆಮೇಲೆ ಬೇಕಾದರೆ ಬನ್ನಿ ಇದಕ್ಕೆ ಓಕೆರಾ ಓಕೆ ಅಥವಾ ನೇರವಾಗಿ ಈ ವಿಡಿಯೋನ ಪ್ರಾರಂಭದಲ್ಲಿ ಯಾರು ನೋಡ್ತೀರೋ ಇದು ಅರ್ಥ ಆಗದೇ ಇರ್ಬೋದು ಅದಕ್ಕೋಸ್ಕರ ಹಿಂದಿನ ತರಗತಿಗಳನ್ನು ಸ್ವಲ್ಪ ಚೆನ್ನಾಗಿ ನೋಡಿ ಓಕೆ ಬನ್ನಿ ಈಗ ನೋಡಿ ಹಾಲು ಇದೆ ಆದರೆ ಮೊಸರು ಇಲ್ಲ ಸೊ ಯಾವ ಟೆನ್ಸಲ್ಲಿದೆ ಅನ್ನೋದನ್ನು ನೋಡಬೇಕಾಗದೆ ಹಾಲು ಇದೆ ಹಾಲು ಇತ್ತು ಅಂದರೆ ನಿನ್ನೆ ಆಯಿತು ಪಾಸ್ಟ್ ಟೆನ್ಸು ಹಾಲು ಇರುತ್ತದೆ ಅಂತಂದರೆ ನಾಳೆ ಆಯಿತು ಫ್ಯೂಚರ್ ಟೆನ್ಸ್ ಹಾಲು ಇದೆ ಅಂದರೆ ಈಗಲ್ವಾ ಅಟ್ ಪ್ರೆಸೆಂಟ್ ತಾನೇ ಹೇಳ್ತಿರೋದು ಹಾಲು ಇದೆ ಅಂದರೆ ಪ್ರೆಸೆಂಟೆನ್ಸ್ ಹಾಲು ಇದೆ ಬಟ್ ಅಂತ ಹೇಳ್ತೀವಿ ಆದರೆ ಅಂದರೆ ಬಟ್ ಬ್ಯೂಟಿ ಅಲ್ವಾ ಆದರೆ ಮೊಸರು ಇಲ್ಲ ಇಲ್ಲ ಇರಲಿಲ್ಲ ಅಂದರೆ ನಿನ್ನೆ ಇರೋದಿಲ್ಲ ಅಂದರೆ ನಾಳೆ ಇಲ್ಲ ಅಂದರೆ ಈಗ ಅಂದರೆ ಇದು ಹಾಲು ಇದೆ ಪ್ರೆಸೆಂಟ್ ಟೆನ್ಸಲ್ಲಿದೆ ಮೊಸರು ಇದೆ ಇದು ಕೂಡ ಪ್ರೆಸೆಂಟ್ ಇದೆ ಹಾಲು ಅನ್ನೋದಕ್ಕೆ ಮಿಲ್ಕ್ ಅಂತ ಹೇಳ್ತೀವಿ ಮೊಸರು ಅನ್ನೋದಕ್ಕೆ ಸಿ ಯು ಆರ್ ಡಿ ಕಾರ್ಡ್ ಅಂತ ಹೇಳ್ತೀವಿ ಈಗ ಹಾಲು ಇದೆ ಟ್ರೈ ಮಾಡಿ ನೋಡೋಣ ದೆರ್ ಈಸ್ ಮಿಲ್ಕ್ ಏ ಬರಬಾರ್ದು ಅಲ್ವಾ ಅನ್ಕೌಂಟಬಲ್ ಇದು ದೆರ್ ಈಸ್ ಮಿಲ್ಕ್ ಹಾಲು ಇದೆ ಹೌ ತಾನೆ ದರ್ ಈಸ್ ಮಿಲ್ಕ್ ಬಟ್ ಆದರೆ ಮೊಸರು ಇಲ್ಲ ಕರ್ಡ್ ಈಸ್ ನಾಟ್ ದೇರ್ ದೆರ್ ಈಸ್ ಮಿಲ್ಕ್ ಬಟ್ ದೆರ್ ಈಸ್ ನೋ ಕರ್ಡ್ ಅಂತಲೂ ಹೇಳ್ಬೋದು ನೀವು ಓಕೆನಾ ದೆರ್ ಈಸ್ ಮಿಲ್ಕ್ ಬಟ್ ದೆರ್ ಈಸ್ ನೋ ಕರ್ಡ್ ಅಂತ ಹೇಳ್ಬೋದು ಹ್ಞೂ ನೀವು ಹಾಗೆ ಅಭ್ಯಾಸ ಮಾಡಿ ಏನು ತೊಂದರೆ ಇಲ್ಲ ಅಥವಾ ದೆರ್ ಈಸ್ ಮಿಲ್ಕ್ ಬಟ್ ಕರ್ಡ್ ಈಸ್ ನಾಟ್ ದೇರ್ ಮಿಲ್ಕ್ ಈಸ್ ದೇರ್ ಬಟ್ ಕರ್ಡ್ ಈಸ್ ನಾಟ್ ದೇರ್ ಅಂತಲೂ ತೊಗೊಳ್ಬೋದು ಓಕೆರಾ ನೀವು ಹಾಗೆ ಅಭ್ಯಾಸ ಮಾಡಿದರೂ ತೊಂದರೆ ಇಲ್ಲ ದರ್ ಈಸ್ ಮಿಲ್ಕ್ ಹಾಲು ಇದೆ ಬಟ್ ದರ್ ಈಸ್ ನೋ ಕರ್ಡ್ ಆದರೆ ಮೊಸರು ಇಲ್ಲ ಅಥವಾ ಕರ್ಡ್ ಈಸ್ ನಾಟ್ ದೇರ್ ಈಗ ಅಭ್ಯಾಸ ಮಾಡ್ಬೋದು ಅರ್ಥ ಆಯಿತು ಅಂತ ಭಾವಿಸ್ತೀನಿ ನೆಕ್ಸ್ಟ್ ನೋಡಿ ಇನ್ನೊಂದು ನಿನ್ನೆ ನಿನ್ನೆ ಓದಿವಿ ನಾವು ಇಲ್ಲಿ ಇಲ್ಲೇ ಹೇಳ್ತಾ ಇದ್ದೆ ನಿನ್ನೆ ಅಂತೇಳಿ ನಿನ್ನೆ ಮಜ್ಜಿಗೆ ಇತ್ತು ಇದೇ ಅಲ್ಲ ಅಲ್ವಾ ನಿನ್ನೆ ಮಜ್ಜಿಗೆ ಇತ್ತು ಆದರೆ ನೀನು ಇರಲಿಲ್ಲ ಯಾರೋ ಬರ್ತಾರೆ ಅಯ್ಯೋ ಅಮ್ಮ ನನಗೆ ಮಜ್ಜಿಗೆ ಕುಡಿಯಂಗಾಗೈತೆ ಮಜ್ಜಿಗೆ ಐತೆ ನಮ್ಮ ಅಯ್ಯೋ ಹೋಗ ನಮ್ಮಪ್ಪನೇ ಮಜ್ಜಿಗೆ ಇಲ್ಲ ನಿನ್ನ ಮಜ್ಜಿಗೆ ಇತ್ತು ಆದರೆ ನೀನೇ ಇರಲಿಲ್ಲ ನೋಡಿ ಕುಡಿಯೋಕೆ ಅನ್ನೋ ಸಂದರ್ಭದಲ್ಲಿ ನಿನ್ನೆ ನಿನ್ನೆ ಮಜ್ಜಿಗೆ ಇತ್ತು ಮಜ್ಜಿಗೆ ಬಟರ್ ಮಿಲ್ಕ್ ಅಂತ ಹೇಳ್ತೀವಿ ಬಿ ಯು ಟಿ ಟಿ ಆರ್ ಬಿ ಯು ಟಿ ಟಿ ಇ ಆರ್ ಸ್ಪೇಸ್ ಎಮ್ ಐ ಎಲ್ ಕೆ ಬಟರ್ ಮಿಲ್ಕ್ ಅಂತ ಹೇಳ್ತೀವಿ ನೀನು ಅಂದರೆ ಯು ಅಲ್ವಾ ಓಕೆ ನಿನ್ನೆ ಅಂದರೆ ಎಸ್ಟರ್ಡೇ ಮಜ್ಜಿಗೆ ಇತ್ತು ಏನು ಹೇಳಿ ಮಜ್ಜಿಗೆ ಇತ್ತು ದೆರ್ ವಾಸ್ ಬಟರ್ ಮಿಲ್ಕ್ ಎಸ್ಟೇ ದೆರ್ ವಾಸ್ ಬಟರ್ ಮಿಲ್ಕ್ ಬಟ್ ನೀನು ಇರಲಿಲ್ಲ ಏನಂತಾರೆ ನೀನು ಯು ಇರಲಿಲ್ಲ ಅಂದರೆ ನಿನ್ನೆ ಯು ವಾಸ್ ನಾಟ್ ದೇರ್ ಅಲ್ಲ ಯು ಬಂದರೆ ಡಬ್ಲ್ಯೂ ಆರ್ ಇ ವರ್ ಬರಬೇಕು ಹೌದು ತಾನೆ ಹಾಂ ಸೊ ಎಸ್ಟೇ ಬಟರ್ ಮಿಲ್ಕ್ ವಾಸ್ ದೇರ್ ಬಟ್ ಯು ಆರ್ ನಾಟ್ ದೇರ್ ಓ ಸಾರಿ ಎಸ್ಟಡೆ ಬಟರ್ ಮಿಲ್ಕ್ ವಾಸ್ ದೇರ್ ಬಟ್ ಯು ಆರ್ ನಾಟ್ ದೇರ್ ನಿನ್ನೆ ಆ ಮಜ್ಜಿಗೆ ಇತ್ತಪ್ಪ ನೀನೇ ಇರಲಿಲ್ಲ ಅಂತ ಹೇಳ್ತೀವಿ ಅಲ್ವಾ ಎಸ್ಟಡೇ ಬಟರ್ ಮಿಲ್ಕ್ ವಾಸ್ ದೇರ್ ಅಥವಾ ದೇರ್ ವಾಸ್ ಬಟರ್ ಮಿಲ್ಕ್ ಬಟ್ ಯು ಆರ್ ನಾಟ್ ದೇರ್ ಅಂತ ತಗೊಳ್ಬೋದು ಏನೂ ತೊಂದರೆ ಇಲ್ಲ ಅಭ್ಯಾಸ ಚೆನ್ನಾಗಿ ಮಾಡಿ ಕಳೆದ ವೀಡಿಯೋಗಳನ್ನು ನೋಡಿದರೆ ಈ ವಿಡಿಯೋದಲ್ಲಿ ಕೇಳುವಂತಹ ಅಥವಾ ಕನ್ನಡದಲ್ಲಿರ್ತಕ್ಕಂಥದ್ದನ್ನು ಈಸಿಯಾಗಿ ಟ್ರಾನ್ಸ್ಲೇಷನ್ ಮಾಡ್ತೀರಾ ಎಷ್ಟು ಚೆನ್ನಾಗಿ ಟ್ರಾನ್ಸ್ಲೇಷನ್ ಮಾಡ್ತಾ ಇದ್ದೀರಾ ನೋಡಿ ನಿಮ್ಮನ್ನು ನೀವು ಚೆನ್ನಾಗಿ ಕೇಳ್ಕೊಳ್ಳಿ ಎಷ್ಟು ಅಭ್ಯಾಸ ಮಾಡಿದ್ದೀರಾ ಅಂತಂದು ಓಕೆರಾ ಬರೀ ವೀಡಿಯೋ ಕೈ ಬಿಟ್ಟರೆ ಬರೋದಿಲ್ಲ ಪ್ರಾಕ್ಟೀಸ್ 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 ಮಾಡಬೇಕು ನೋಡಿ ಆ ಮೂರು ವೀಡಿಯೋದಲ್ಲಿ ನೀವೇನು ಪ್ರಯತ್ನ ಪಟ್ಟಿದ್ದೀರಿ ಅನ್ನೋದು ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ ಓಕೆ ನಿನ್ನೆ ಮಜ್ಜಿಗೆ ಇತ್ತು ಎಸ್ಟಡೆ ದೆರ್ ವಾಸ್ ಬಟರ್ ಮಿಲ್ಕ್ ಅಥವಾ ಬಟರ್ ಮಿಲ್ಕ್ ವಾಸ್ ದೇರ್ ಬಟ್ ಯು ಆರ್ ನಾಡ್ ದೇರ್ ಆದರೆ ನೀನು ಇರಲಿಲ್ಲ ಗೊತ್ತಾಯ್ತಲ್ವಾ ಓಕೆ ಮುಂದೆ ಹೋಗೋಣ ಬನ್ನಿ ಇವತ್ತು ನೀನು ಇದೆಯಾ ಆದರೆ ಮಜ್ಜಿಗೆ ಇಲ್ಲ ಇವತ್ತು ಅಂದರೆ ಪ್ರೆಸೆಂಟೆನ್ಸ್ ಆಗಿಬಿಡ್ತು ಹೌದಲ್ವಾ ಇವತ್ತು ನೀನು ಇದೆಯಾ ಆದರೆ ಮಜ್ಜಿಗೆ ಇಲ್ಲ ಇಲ್ಲೇನೋ ನಿನ್ನೆ ಮಜ್ಜಿಗೆ ಇತ್ತು ನೀನಿರಲಿಲ್ಲ ಆದರೆ ಇವತ್ತು ನೀನಿದೆಯಾ ಮಜ್ಜಿಗಿಲ್ಲ ಈ ಥರ ಹಾಂ ನಾನು ಆಡು ಭಾಷೆಯಲ್ಲೇ ಆದಷ್ಟು ಹೇಳ್ತಾ ಹೋಗ್ತೀನಿ ಹ್ಞೂ ಅದು ಸ್ವಲ್ಪ ನೆನಪಲ್ಲಿ ಉಳಿಯುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ನೀನಿದೆಯಾ ಆದರೆ ಮಜ್ಜಿಗೆ ಇಲ್ಲ ಇವತ್ತು ಟುಡೇ ಟುಡೇ ಅಲ್ವಾ ಇವತ್ತು ಟುಡೇ ನೀನು ಇದೆಯಾ ಟ್ರಾನ್ಸ್ಲೇಷನ್ ಮಾಡಿ ನೀನು ಇದೆಯಾ ಇವತ್ತು ಯು ಆರ್ ದೇರ್ ಹೋಗ್ತಾನೆ ಟುಡೇ ಯು ಆರ್ ದೇರ್ ಇವತ್ತು ನೀನಿದೆಯಾ ಆದರೆ ಬಟ್ ಮಜ್ಜಿಗೆ ಇಲ್ಲ ಟುಡೇ ಯು ಆರ್ ದೇರ್ ಬಟ್ ಬಟರ್ ಮಿಲ್ಕ್ ಈಸ್ ನಾಟ್ ದೇರ್ ಅಲ್ವಾ ಓಕೆ ಟುಡೇ ಯು ಆರ್ ದೇರ್ ಬಟ್ ಬಟರ್ ಮಿಲ್ಕ್ ಈಸ್ ನಾಟ್ ದೇರ್ ಎಷ್ಟು ಚೆನ್ನಾಗಿದೆ ನೋಡಿ ಟುಡೆ ಯು ಆರ್ ದೇರ್ ಯು ಯು ಇರೋ ಜಾಗದಲ್ಲಿ ಬಟರ್ ಮಿಲ್ಕ್ ಬಂದಿದೆ ಯು ಆರ್ ದೇರ್ ಬಟ್ ಬಟರ್ ಮಿಲ್ಕ್ ಈಸ್ ನಾಟ್ ದೇರ್ ಯು ಬಂದರೆ ಆರ್ ಬರಬೇಕು ಬಟರ್ ಮಿಲ್ಕ್ ಅಂದರೆ ಸಿಂಗ್ಯುಲರ್ ಅಂತ ಕನ್ಸಿಡರ್ ಮಾಡ್ತೀವಿ ಅನ್ಕೌಂಟಬಲ್ ನಾವು ಅಲ್ವಾ ಅದೆಲ್ಲ ಈಸ್ ಬರುತ್ತೆ ಅಲ್ವಾ ಟುಡೆ ಯು ಆರ್ ದೇರ್ ಬಟ್ ಬಟರ್ ಮಿಲ್ಕ್ ಈಸ್ ನಾಟ್ ದೇರ್ ಇವತ್ತು ನೀನಿದೆಯಾ ಆದರೆ ಬಟರ್ ಮಿಲ್ಕ್ ಇಲ್ಲ ಎಸ್ಟೇ ಡೇ ಬಟರ್ ಮಿಲ್ಕ್ ವಾಸ್ ದೇರ್ ಬಟ್ ಯು ಆರ್ ನಾಟ್ ದೇರ್ ಯು ವರ್ ನಾಟ್ ದೇರ್ ಬಟ್ ಟುಡೆ ಯು ಆರ್ ದೇರ್ ಬಟ್ ಬಟರ್ ಮಿಲ್ಕ್ ಈಸ್ ನಾಟ್ ದೇರ್ ಅಲ್ವಾ ಹೀಗೆ ನೀವು ಎಷ್ಟು ಬೇಕಾದ್ರೂ ಸೆಂಟೆನ್ಸನ್ನು ಮಾಡಿರಿ ಹೌದಲ್ವಾ ಆದರೆ ಕಲಿತೇ ಕಲಿತೀನಿ ಅಂತೇಳ್ಬಿಟ್ಟು ಒಂದು ಛಲ ಇಟ್ಕೊಂಡು ಮಾಡ್ತಾ ಹೋಗ್ರಿ ಅವಾಗ ಬೇಸರ ಅನ್ನುವಂಥದ್ದು ಬರೋಲ್ಲ ಹೌದಲ್ವ ನೀವು ಸ್ವಲ್ಪ ಎಡವಟ್ಟು ಮಾಡಿದರೆ ನಿಮ್ಮ ಮೇಲೆ ನಿಮಗೆ ಬೇಸರ ಆಗುತ್ತೆ ನಿಮ್ಮ ಮೇಲೆ ನಿಮಗೆ ಸಿಟ್ಟು ಬರುತ್ತೆ ಹೆಂಗೆ ಮಾಡಿದೆ ಅಂತೇಳಿ ಆ ಸಿಟ್ಟು ಬರಬೇಕು ಆದರೆ ಇನ್ಮೇಲೆ ಮಾಡೋದೇ ಬೇಡಪ್ಪ ನನಗೆ ತಲೆಗೆ ಹತ್ತಲ್ಲ ಅಂತ ದಯವಿಟ್ಟು ಅಂದ್ಕೊಳಕ್ಕೆ ಹೋಗ್ಬೇಡಿ ನಾನು ಇದ್ದೀನಿ ಕಲಿತೆ ಕಲಿಸ್ತೀನಿ ನೀವು ಕಲಿತೆ ಕಲಿತೀರಾ ಕೇರಾ ಅಭ್ಯಾಸ ಮಾಡಿ ಅಷ್ಟೇ ನಾಳೆ ಕಾಲೇಜ್ ಇರುತ್ತೆ ಆದರೆ ವಿದ್ಯಾರ್ಥಿಗಳಿರಲ್ಲ ನೋಡಿ ಈಗ ನಾಳೆ ಬಗ್ಗೆ ಹೇಳ್ತಾ ಇದ್ದೀವಿ ನಾಳೆ ಕಾಲೇಜ್ ಇರುತ್ತೆ ಆದರೆ ವಿದ್ಯಾರ್ಥಿಗಳು ಇರಲ್ಲಪ್ಪ ಎರಡು ನಾಳೆನೇ ಅದಲ್ವ ಟುಮಾರೋ ಕಾಲೇಜ್ ಇರುತ್ತೆ ಏನಂತೀರಾ ಕಾಲೇಜ್ ದೇರ್ ಇರಲ್ಲ ಕಾಲೇಜ್ ಇದೆ ಅನ್ನಂಗೆ ಆಗುತ್ತೆ ಕಾಲೇಜ್ ದೇರ್ ಇರಲ್ಲ ಕಾಲೇಜ್ ಇತ್ತು ಅನ್ನೋಂಗಾಗುತ್ತೆ ಕಾಲೇಜ್ ಇರುತ್ತೆ ಅಂದರೆ ಫ್ಯೂಚರ್ ತಾನೆ ನಾಳೆ ಅಂತ ಇಲ್ಲೇ ಹೇಳ್ತಾ ಇದೆ ಫ್ಯೂಚರ್ ನಾಳೆ ಕಾಲೇಜ್ ಇರುತ್ತೆ ಟುಮಾರೋ ಕಾಲೇಜ್ ವಿಲ್ ಬಿ ದೇರ್ ಟುಮಾರೋ ಕಾಲೇಜ್ ವಿಲ್ ಬಿ ದೇರ್ ಬಟ್ ಸ್ಟೂಡೆಂಟ್ಸ್

ಕಾಲೇಜ್ ಈಸ್ ದೇರ್ ಇವತ್ತು ತಾನೇ ಟುಡೇ ಕಾಲೇಜ್ ಈಸ್ ದೇರ್ ಇವತ್ತು ಕಾಲೇಜ್ ಇದೆ ಬಟ್ ಸ್ಟೂಡೆಂಟ್ಸ್ ಆರ್ ನಾಟ್ ದೇರ್ ಈ ಆರ್ ಇ ಅಲ್ವಾ ಈ ಥರ ಆಗುತ್ತೆ ನಿನ್ನೆ ಫಾಸ್ಟ್ ಟೆನ್ಸಲ್ಲಿ ಹೇಳೋಣ ನಿನ್ನೆ ಕಾಲೇಜ್ ಇತ್ತು ಆದರೆ ವಿದ್ಯಾರ್ಥಿಗಳು ಇರಲಿಲ್ಲ ಟ್ರೈ ಮಾಡಿ ನೋಡೋಣ ನಿನ್ನೆ ಕಾಲೇಜ್ ಇತ್ತು ಆದರೆ ವಿದ್ಯಾರ್ಥಿಗಳು ಇರಲಿಲ್ಲ ಎಸ್ಟಡೇ ಕಾಲೇಜ್ ವಾಸ್ ದೇರ್ ಬಟ್ ಸ್ಟೂಡೆಂಟ್ಸ್ ವರ್ ನಾಟ್ ದೇರ್ ಸ್ಟೂಡೆಂಟ್ಸ್ ವರ್ ನಾಟ್ ದೇರ್ ಇಲ್ಲಿ ನೋಡಿ ಯುವರ್ ನಾನು ನೀನು ಇರಲಿಲ್ಲ ವಿದ್ಯಾರ್ಥಿಗಳಿಲ್ಲ ಸ್ಟೂಡೆಂಟ್ಸ್ ವರ್ ನಾಟ್ ದೇರ್ ಸ್ಟೂಡೆಂಟ್ಸ್ ಪ್ಲೂರಲ್ ಆಯಿತು ಹಂಗಾಗಿ ವರ್ ವಾಸು ಬರಬಾರ್ದು ಅಥನೆ ವಿದ್ಯಾರ್ಥಿ ಒಬ್ಬರೇ ಇದ್ದಿದ್ದರೆ ವಾಸು ಬರ್ತಾಯಿತ್ತು ಟುಮಾರೋ ಕಾಲೇಜ್ ವಿಲ್ ಬಿ ದೇರ್ ಬಟ್ ಸ್ಟೂಡೆಂಟ್ಸ್ ವಿಲ್ ನಾಟ್ ಬಿ ದೇರ್ ನಾಳೆ ಕಾಲೇಜ್ ಇರುತ್ತೆ ಆದರೆ ವಿದ್ಯಾರ್ಥಿಗಳು ಇರೋಲ್ಲ ಅರ್ಥ ಆಗ್ತಿದೆ ಅಂತ ಗೋ ಭಾವಿಸ್ತಾ ಇದ್ದೀನಿ ನಿಮಗೆ ಗೊತ್ತಾಗಿಲ್ಲ ಅಂದರೆ ರಿವೈಂಡ್ ಮಾಡಿಕೊಂಡು ಮತ್ತೆ ಕೇಳಿಸ್ಕೊಳ್ಳಿ ಕೇರಾ ನೆಕ್ಸ್ಟು ಈಗ ನಾನು ಮನೆಯಲ್ಲಿ ಇದ್ದೀನಿ ಟ್ರೈ ಮಾಡಿ ಈಗ ನಾನು ಮನೆಯಲ್ಲಿ ಇದ್ದೀನಿ ಈಗ ನಾನು ಇದ್ದೀನಿ ಅಂತ ಇಲ್ಲ ಮನೆ ಅನ್ನೋದನ್ನು ಸೇರ್ಕೊಂಡಿದ್ದೀಗ ಆಮೇಲೆ ಅಂದರೆ ಸ್ವಲ್ಪ ಬಿಟ್ಟು ನಾನು ಕಾಲೇಜಲ್ಲಿ ಇರ್ತೀನಿ ಹಲೋ ಹೌದ್ರಾ ಅಯ್ಯೋ ಬರ್ತಾ ಇದ್ದೀರಾ ಸಾರಿ ಸಾರಿ ಇಲ್ಲರಿ ನಾನು ಇವತ್ತು ಸಿಗಲ್ಲ ಯಾಕಂದರೆ ಈಗ ನಾನು ಮನೇಲಿದ್ದೀನಿ ಆಮೇಲೆ ನಾನು ಕಾಲೇಜಲ್ಲಿ ಇರ್ತೀನಿ ಹಾಂ ಈ ಥರ ಈಗ ನಾನು ಮನೆಯಲ್ಲಿದ್ದೀನಿ ಆಮೇಲೆ ನಾನು ಕಾಲೇಜಲ್ಲಿ ಇರ್ತೀನಿ ಓಕೆ ಮನೆ ಬಿಟ್ಟು ಈಗ ನಾನು ಇದ್ದೀನಿ ಅನ್ನೋದು ತೊಗೊಳ್ಳಿ ಎಲ್ಲಿ ಅನ್ನೋದು ಆಮೇಲೆ ನೋಡೋಣ ನಾನು ಇದ್ದೇನೆ ನಾನು ಇದ್ದೀನಿ ಏನಂತ ಐ ಆಮ್ ದೇರ್ ತಾನೆ ಕರೆಕ್ಟ್ ತಾನೇ ಐ ಆಮ್ ದೇರ್ ಹಾಂ ಎಸ್

ಅಂದರೆ ಫ್ಯೂಚರ್ ಆಯಿತು ಐ ವಿಲ್ ಬಿ ದೇರ್ ಇನ್ ಕಾಲೇಜ್ ಹೌದಲ್ವಾ ಐ ವಿಲ್ ಬಿ ದೇರ್ ಆಮೇಲೆ ಇರ್ತೇನೆ ಎಲ್ಲಿ ಅಂತ ಆಮೇಲೆ ಸೇರಿಸ್ಬೇಕು ಯಾವಾಗಲೂ ಐ ವಿಲ್ ಬಿ ದೇರ್ ಇನ್ ಕಾಲೇಜ್ ಹೌದಲ್ವಾ ಈ ಥರ ನೌ ಐ ಆಮ್ ದೇರ್ ಇನ್ ಮೈ ಹೋಮ್ ನೌ ಐ ಆಮ್ ದೇರ್ ಇನ್ ಮೈ ಹೋಮ್ ಇವತ್ತು ಈಗ ನಾನು ನಮ್ಮ ಮನೆಯಲ್ಲಿ ಇಲ್ಲಿ 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 ಹೇಳಿಲ್ಲ ನಾನು ನಮ್ಮ ಮನೆ ಅಂತಲೇ ಹೇಳಿಲ್ಲ ಬೇಕಾದ್ರೆ ಮೈ ಇತ್ತಿ ರಿಮೂವ್ ಮಾಡ್ಕೊಳ್ಳಿ ನೌ ಐ ಆಮ್ ದೇರ್ ಇನ್ ಹೋಮ್ ಅಥವಾ ನೌ ಐ ಆಮ್ ದೇರ್ ಇನ್ ಮೈ ಹೋಮ್ ಲೇಟರ್ ಆಮೇಲೆ ಐ ವಿಲ್ ಬಿ ದೇರ್ ಅಟ್ ಕಾಲೇಜ್ ಓಕೆ ಐ ವಿಲ್ ಬಿ ದೇರ್ ಅಟ್ ಕಾಲೇಜ್ ಅಂತ ಹೇಳ್ತೀರಾ ನೌ ಐ ಆಮ್ ದೇರ್ ಮೈ ಇನ್ ಮೈ ಹೋಮ್ ಲೇಟರ್ ಐ ವಿಲ್ ಬಿ ದೇರ್ ಅಟ್ ಕಾಲೇಜ್ ಅಥವಾ ಇನ್ ಕಾಲೇಜ್ ಅಂತ ತೊಗೊಳ್ಳಿ ಅಟ್ ಅಂದ್ರೆ ಏನು ಮತ್ತು ಮೈ ಅಂದರೆ ಏನು ಅಂತೇಳಿ ಮುಂದೆ ನಾನು ಹೇಳ್ತೀನಿ ಅದನ್ನು ಸರಿಯಾದ ಬಳಕೆ ಮಾಡೋದು ಹೇಗೆ ಅಂತ ಹೇಳಿಬಿಟ್ಟು ಪ್ರಪೋಸಿಷನ್ ಹೇಳ್ತೀನಿ ಅದನ್ನು ಓಕೆನಾ ಇದನ್ನು ನಾವು ಸ್ಪೆಸಿಫಿಕ್ಕಾಗಿ ಯೂಸ್ ಮಾಡಬೇಕಾದ್ರೆ ಹೇಳ್ತೀವಿ ನಾವುಗಳು ಹೇಳ್ತೀನಿ ಅಷ್ಟು ಇದು ಪ್ರಿಪೋಸಿಷನ್ಸ್ ಅಂತ ಹೇಳ್ತೀವಿ ಅದ್ರ ಬಗ್ಗೆ ಹೇಳ್ತೀನಿ ನಾವು ಐ ಆಮ್ ದೇರ್ ಇನ್ ಮೈ ಹೋಮ್ ಲೇಟರ್ ಐ ವಿಲ್ ಬಿ ದೇರ್ ಅಟ್ ಕಾಲೇಜ್ ಅಥವಾ ಲೇಟರ್ ಐ ವಿಲ್ ಬಿ ದೇರ್ ಇನ್ ಕಾಲೇಜ್ ಯಾವ ಕಾಂಟೆಕ್ಸ್ಟಲ್ಲಿ ಮತ್ತು ತಟ್ಟನ್ನು ಯೂಸ್ ಮಾಡ್ಬೇಕಂತ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ ಈಗ ಇದನ್ನ ಟ್ರೈ ಮಾಡಿ ನಿನ್ನೆ ನಾನು ಬೆಂಗಳೂರಲ್ಲಿ ಇದ್ದೆ ಇವತ್ತು ನಾನು ದಾವಣಗೆರೆಯಲ್ಲಿ ಇದ್ದೇನೆ ಹಾಗೂ ನಾಳೆ ನಾನು ಪ್ರೆಸೆಂಟ್ ಪ್ರೆಸೆಂಟೆನ್ಸ್ ಇದೆ ಪಾಸ್ಟ್ ಟೆನ್ಸ್ ಇದೆ ಫ್ಯೂಚರ್ ಟೆನ್ಸು ಇದೆ ನೋಡಿ ಇಲ್ಲಿ ಪಾಸ್ಟ್ ಟೆನ್ಸ್ ಇದೆ ನಿನ್ನೆ ನಾನು ಬೆಂಗಳೂರಲ್ಲಿ ಇದ್ದೆ ಇವತ್ತು ನಾನು ದಾವಣಗೆರೆಯಲ್ಲಿ ಇದ್ದೇನೆ ಪ್ರೆಸೆಂಟೆನ್ಸು ಹಾಗೂ ನಾಳೆ ಅಂದರೆ ಫ್ಯೂಚರು ನಾಳೆ ನಾನು ಹರಪಿನಲ್ಲಿ ಇರ್ತೇನೆ ಹೆಂಗೆ ಟ್ರೈ ಮಾಡ್ತೀರಾ ಎಸ್ಟಡೇ ನಾನು ಬೆಂಗಳೂರಿನಲ್ಲಿ ಇದ್ದೆ ಏನು ಹೇಳಿ ಐ ವಾಸ್ ದೇರ್ ಇನ್ ಬ್ಯಾಂಗ್ಳೂರ್ ಇದ್ದೇನೋ ಫಸ್ಟ್ ಹೇಳಿ ಎಲ್ಲಿ ಅಂತ ಆಮೇಲೆ ಹೇಳಬೇಕು ಮರಿಬಾರ್ದದನ್ನ ಎಸ್ಟೇ ಐ ವಾಸ್ ದೇರ್ ಇನ್ ಬ್ಯಾಂಗ್ಳೂರು ಹೌದಾ ಇವತ್ತು ಟು ಡೇ ಐ ಆಮ್ ದೇರ್ ಇನ್ ದಾವಣಗೆರೆ ಇವತ್ತು ನಾನು ದಾವಣಗೆರೆಯಲ್ಲಿ ಇದ್ದೇನೆ ನಿನ್ನೆ ಆಗಿದಕ್ಕೆ ವಾಸ್ ಆಯಿತು ಎ ಎಮ್ ಆಮ್ ಬಂತು ಹೌದಲ್ವಾ ಟುಡೇ ಐ ಆಮ್ ದೇರ್ ಇನ್ ದಾವಣಗೆರೆ ಹಾಗೂ ಮೀನ್ಸ್ ಆ್ಯಂಡ್ ನಾಳೆ ಟುಮಾರು ನಾನು ಹರಪನಹಳ್ಳಿಯಲ್ಲಿ ಇರ್ತೇನೆ ಫ್ಯೂಚರ್ ಆಯ್ತಲ್ಲ ಐ ವಾಸ್ ಆಯಿತು ಐ ಆ್ಯಮ್ ಆಯಿತು ಐ ವಿಲ್ ಬಿ ದೇರ್ ಇನ್ ಹರಪನಹಳ್ಳಿ ಹೌದ್ ತಾನೆ ಆ ಎಸ್ ಎಸ್ಟೇ ಐ ವಾಸ್ ದೇರ್ ಇನ್ ಬೆಂಗಳೂರು ಎಸ್ಟ ಡೇ ಐ ವಾಸ್ ದೇರ್ ಇನ್ ಬ್ಯಾಂಗ್ಳೂರು ಹ್ಞೂ ಆ್ಯಕ್ಚುಲಿ ಈಗ ಬೆಂಗಳೂರು ಈ ಇದೇ ಸ್ಪೆಲ್ಲಿಂಗನ್ನು ಬರೀಬೇಕು ಅಂಥೇಳಿ ನಮಗೆಲ್ಲ ಗೊತ್ತಿದೆ ಅಂದ್ಕೊಳ್ತೀನಿ ಎಸ್ ಐ ವಾಸ್ ದೇರ್ ಇನ್ ಬೆಂಗಳೂರು ನಿನ್ನೆ ನಾನು ಬೆಂಗಳೂರಲ್ಲಿದ್ದೆ ಟುಡೇ ಐ ಆಮ್ ದೇರ್ ಇನ್ ದಾವಣಗೆರೆ ಇವತ್ತು ನಾನು ದಾವಣಗೆರೆಯಲ್ಲಿದ್ದೇನೆ ಆ್ಯಂಡ್ ಟುಮಾರೋ ಐ ವಿಲ್ ಬಿ ದೇರ್ ಇನ್ ಹರಪನಹಳ್ಳಿ ನೀವು ಇದನ್ನ ಚೆನ್ನಾಗಿ ಅಭ್ಯಾಸ ಮಾಡಿದಾಗ ಇದನ್ನ ಶಾರ್ಟ್ ಕಟ್ಟಾಗಿ ಹೇಳೋದು ಹೆಂಗೆ ಅಂತೇಳ್ಬಿಟ್ಟು ನಾನು ಹೇಳ್ತೀನಿ ಮುಂದೆ ಅದೆಲ್ಲ ಭಾಷೆ ಕಲಿಬೇಕಾದ್ರೆ ಸಂಪೂರ್ಣವಾಗಿ ನಾವು ಕಲಿಯೋಣ ಓಕೆನಾ ಈ ಕಲಿತಾ ಇದು ಅಂದರೆ ಇದು ಬ್ರಹ್ಮವಿದ್ಯನೇ ಹಾಂ ಇಲ್ಲೆಲ್ಲ ಕೋತಿ ಆಟ ಆಡೋದು ಬೇಡ ಮುಂದೆ ನೋಡೋಣ ಅಂಥದ್ನ ಹಾಂ ಎಸ್ಟ್ ಐ ವಾಸ್ ದೇರ್ ಇನ್ ಬ್ಯಾಂಗ್ಳೂರು ಟುಡೇ ಐ ಆಮ್ ದೇರ್ ಇನ್ ದಾವಣಗೆರೆ ಆ್ಯಂಡ್ ಟುಮಾರೋ ಐ ವಿಲ್ ಬಿ ದೇರ್ ಇನ್ ಹರಪನಹಳ್ಳಿ ನೀವು ಎಷ್ಟಾದರೂ ಮಾ ಏನು ವಾಕ್ಯಗಳನ್ನು ರಚನೆ ಮಾಡಿ ಈ ಥರ ನಿನ್ನೆ ಎಲ್ಲಿದ್ದೆ ಹ್ಞೂ ಎಷ್ಟೇ ಐ ವಾಸ್ ದೇರ್ ಇನ್ ಕಿಚನ್ ಟುಡೇ ಐ ಆಮ್ ದೇರ್ ಇನ್ ಹಾಲ್ ಆ್ಯಂಡ್ ಟುಮಾರೋ ಐ ವಿಲ್ ಬಿ ದೇರ್ ಇನ್ ಬಾತ್ರೂಮ್ ಹೇಗಾದರೂ ಯೂಸ್ ಮಾಡ್ಕೊಳ್ಳಿ ಫನ್ಯಾಗಾದರೂ ಮಾಡ್ಕೊಳ್ಳಿ ಹಾಂ ಒಟ್ಟು ಭಾಷೆ ಕಲೀರಿ ಅಷ್ಟೇ ಹ್ಞೂ ಓಕೆ ಓಕೆ ನಾಳೆ ನಾನು ನಿಮ್ಮ ಊರಲ್ಲಿ ಇರ್ತೀನಿ ಫ್ಯೂಚರ್ ಟೆನ್ಸು ಫ್ಯೂಚರ್ ಅಂದರೆ ವಿಲ್ ಬಿ ತಲೆ ಒಳಗೆ ಬಂದುಬಿಡ್ಬೇಕು ಓಕೆನಾ ನಾಳೆ ನಾನು ನಿಮ್ಮ ಊರಲ್ಲಿ ಇರುತ್ತೇನೆ ನೀವು ನಿಮ್ಮ ಮನೆಯಲ್ಲಿ ಇರ್ತೀರಾ ನೀವು ನಿಮ್ಮ ಇರ್ತೀರಾ ಅಲ್ವಾ ಎಸ್ ನೀವು ತರುವಾಗಿ ಕಳೆದ ವೀಡಿಯೋಗಳನ್ನು ನೋಡಿದರೆ ಅರ್ಥ ಮಾಡ್ಕೊಂಡಿದ್ರೆ ಬರ್ಕೊಂಡಿದ್ರೆ ಅಭ್ಯಾಸ ಮಾಡಿದರೆ ಈ ಪ್ರಶ್ನೆಗೆ ಚೆನ್ನಾಗಿ ಉತ್ತರ ಕೊಡ್ತೀರಾ ಹ್ಞೂ ಓಕೆ ನೋಡೋಣ ನಾಳೆ ನಾನು ನಿಮ್ಮ ಊರಲ್ಲಿ ಇರುತ್ತೇನೆ ನಾಳೆ ಟುಮಾರೋ ನಾನು ನಿಮ್ಮ ಊರು ನಿಮ್ಮ ಊರಲ್ಲಿ ಬಿಟ್ಬಿಡ್ರಿ ನಾಳೆ ಇರುತ್ತೇನೆ ಅನ್ನೋದನ್ನು ಹೇಳಿ ಎಲ್ಲಿ ಅಂತ ಆಮೇಲೆ ಹೇಳ್ಬೋದು ಹೌದಲ್ವಾ ಓಕೆ ನಾಳೆ ನಾನು ಇರುತ್ತೇನೆ ನಿಮ್ಮ ಊರಲ್ಲಿ ಅಂತ ಆಮೇಲೆ ಆಗುತ್ತೆ ನಾಳೆ ನಾನು ಇರುತ್ತೇನೆ ಏನು ಹೇಳ್ತೀರಾ ಟುಮಾರೋ ಐ ವಿಲ್ ಬಿ ದೇರ್ ಹೌದು ತಾನೆ ನಾಳೆ ಇರ್ತೀನಿ ಐ ವಿಲ್ ಬಿ ದೇರ್ ನಿಮ್ಮ ಊರಲ್ಲಿ ನಿಮ್ಮ ಊರು ಊರು ಅನ್ನೋದಕ್ಕೆ ನೇಟಿವ್ ಅಂತ ಹೇಳ್ತಾರೆ ಯಾಟಿ ಐ ವಿ ನೇಟಿವ್ ನಿಮ್ಮ ಊರು ಅನ್ನೋಕ್ಕೆ ಯುವರ್ ನೇಟಿವ್ ನಿಮ್ಮ ಅನ್ನೋದಕ್ಕೆ ಯುವರ್ ತಾನೆ ಇದು ಫಸ್ಟ್ ಕ್ಲಾಸು ಫಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ ನಾನು ಓಕೆ ನಿಮ್ಮ ಊರು ಯುವರ್ ನೇಟಿವ್ ಅಲ್ಲಿ ಅಂದರೆ ಇನ್ ಐ ಎನ್ ಸೊ ಟುಮಾರೋ ಐ ವಿಲ್ ಬಿ ದೇರ್ ಇನ್ ಯುವರ್ ನೇಟಿವ್ ನೀವು ನಿಮ್ಮ ಮನೆಯಲ್ಲಿ ಇರ್ತೀರಾ ನೀವು ನಿಮ್ಮ ಮನೆಯಲ್ಲಿ ಇರುತ್ತೀರಾ ಪ್ರಶ್ನೆ ಆಯಿತು ತಾನೇ ಪ್ರಶ್ನೆ ಆಯಿತು ತಾನೇ ಓಕೆ ನೀವು ನಿಮ್ಮ ಮನೆಯಲ್ಲಿ ಬಿಟ್ಬಿಡ್ರಿ ನೀವು ಇರ್ತೀರಾ ಅಂತ ತಗೊಳ್ಳಿ ನೀವು ಇರುತ್ತೀರಾ ಯು ವಿಲ್ ಬಿ ದೇರ್ ನೀವಿರ್ತೀರಿ ನೀವಿರಲ್ಲ ಯು ವಿಲ್ ನಾಟ್ ಬಿ ದೇರ್ ಇರ್ತೀರಾ ವಿಲ್ ಯು ಬಿ ದೇರ್ ತಾನೆ ಹಾಂ ವಿಲ್ ಯು ಬಿ ದೇರ್ ಇನ್ ಯುವರ್ ಹೋಮ್ ವಿಲ್ ಯು ಬಿ ದೇರ್ ಇನ್ ಯುವರ್ ಹೋಮ್ ಅಂತ ಮಾಡ್ಕೊಳ್ತೀರಾ ಟುಮಾರೋ ನಾಳೆ ಐ ವಿಲ್ ಬಿ ದೇರ್ ಇನ್ ಇವರ್ ನೇಟಿವ್ ನಾನು ನಿಮ್ಮ ಊರಲ್ಲಿ ಇರ್ತೇನೆ ಐ ವಿಲ್ ಬಿ ದೇರ್ ಇನ್ ಇವರ್ ನೇಟಿವ್ ನೀವು ನಿಮ್ಮ ಮನೆಯಲ್ಲಿ ಇರ್ತೀರಾ ವಿಲ್ ಯು ಬಿ ದೇರ್ ನೀವಿರ್ತೀರಾ ಇನ್ ಇವರ್ ಹೋಮ್ ನಿಮ್ಮ ಮನೆಯಲ್ಲಿ ಅಷ್ಟೇ ನೋಡಿ ಟುಮಾರೋ ಐ ವಿಲ್ ಬಿ ದೇರ್ ಇನ್ ಇವರ್ ನೇಟಿವ್ ವಿಲ್ ಯು ಬಿ ದೇರ್ ಇನ್ ಇವರ್ ಹೋಮ್ ಓ ಇವತ್ತು ಬೆಂಗಳೂರಾಗಿದ್ದೀನಿ ರೀ ನಾಳೆ ನಿಮ್ಮ ಮೂರಿಗೆ ಬರ್ಬ ಬರ್ತೀನಿ ನಾನು ನಾಳೆ ನಿಮ್ಮೂರಲ್ಲೇ ಇರ್ತೀನಿ ನೀವು ಮನೆಗೆ ಇರ್ತೀರಾ ಅನ್ನೋ ಟೈಮಲ್ಲಿ ಟುಮಾರೋ ಐ ವಿಲ್ ಬಿ ದೇರ್ ಇನ್ ಇವರ್ ನೇಟಿವ್ ಟುಮಾರೋ ಐ ವಿಲ್ ಬಿ ದೇರ್ ಇನ್ ಯುವರ್ ಸಿಟಿ ಟುಮಾರೋ ಐ ವಿಲ್ ಬಿ ದೇರ್ ಇನ್ ಯುವರ್ ವಿಲೇಜ್ ಹೇಗಾದರೂ ತಗೊಳ್ಳಿ ನೀವು ಅದನ್ನ ಓಕೆನಾ ಓಕೆ ಟುಮಾರೋ ಐ ವಿಲ್ ಬಿ ದೇರ್ ಇನ್ ಯುವರ್ ನೇಟು ವಿಲ್ ಯು ಬಿ ದೇರ್ ಇನ್ ಯುವರ್ ಹೋಮ್ ನೀವು ಮನೇಲಿ ಇರ್ತೀರಾ ಅನ್ನೋ ಅರ್ಥದಲ್ಲಿ ಓಕೆ ಫೈನ್ ನಿನ್ನೆ ನಾನು ಪಾರ್ಕಲ್ಲಿದ್ದೆ ನಿನ್ನೆ ನಾನು ಪಾರ್ಕಲ್ಲಿದ್ದೆ ಆದರೆ ನೀನು ಇರಲಿಲ್ಲ ನೋಡಪ್ಪ ಏ ಪಾರ್ಕ್ನಾಗಿದ್ದು ನೋ ಮರ ಬೆಳಗಿನ ಸಂಜೆ ತನಕ ನೀನೇ ಇರಲಿಲ್ಲ ನೋಡಿ ಈಗೇನು ಮಾಡ್ತೀರಾ ನಿನ್ನೆ ನಾನು ಪಾರ್ಕಲ್ಲಿ ಇದ್ದೆ ಎಲ್ಲಿ ಬಿಟ್ಬಿಡ್ರಿ ನಿನ್ನೆ ನಾನು ಇದ್ದೆ ಫಸ್ಟ್ ಹೇಳಿ ಎಸ್ಟಡೆ ಐ ವಾಸ್ ದೇರ್ ತಾನೆ ಹ್ಞೂ ಡೇ ಐ ವಾಸ್ ದೇರ್ ನಿನ್ನೆ ನಾನು ಇದ್ದೆ ಎಸ್ ಟೆಡ್ ಐ ವಾಸ್ ದೇರ್ ಇನ್ ಪಾರ್ಕ್ ಓದ್ತಾನೆ ಎಸ್ಟೆಡೆ ಐ ವಾಸ್ ದೇರ್ ಇನ್ ಪಾರ್ಕ್ ನಿನ್ನೆ ನಾನು ಪಾರ್ಕಲ್ಲಿ ಇದ್ದೆ ಬಟ್ ನೀನಿರಲಿಲ್ಲ ಯು ವರ್ ನಾಟ್ ದೇರ್ ಓಕೆನಾ ಯು ಯು ವರ್ ನಾಟ್ ದೇರ್ ಯಾಕೆ ಅಂತೇಳ್ಬಿಟ್ಟು ನಾನು ಕಳೆದ ತರಗತಿಯಲ್ಲಿ ಹೇಳಿದ್ದೀನಿ ನೀವು ಅದನ್ನು ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ ಎಸ್ಟೆಡೆ ಐ ವಾಸ್ ದೇರ್ ಇನ್ ಪಾರ್ಕ್ ನಿನ್ನೆ ನಾನು ಪಾರ್ಕಲ್ಲಿ ಇದ್ದೆ ಬಟ್ ಯು ವರ್ ನಾಟ್ ದೇರ್ ಆದರೆ ನೀನಿರಲಿಲ್ಲ ಎಸ್ಟ್ ಎಡ್ ಐ ವಾಸ್ ದೇರ್ ಇನ್ ಪಾರ್ಕ್ ಬಟ್ ಯುವರ್ ನೋಡ್ದೇರ್ ನಿನ್ನೆ ನಾನು ಪಾರ್ಕಲ್ಲಿದ್ದೆ ಬಟ್ ನೀನೇ ಇರಲಿಲ್ಲ ಹಾಂ ಈ ಥರ ನಿಮಗೆ ಅರ್ಥ ಆಗ್ತದೆ ಅಂತ ನಾನು ಭಾವಿಸ್ತಾ ಇದ್ದೇನೆ ಆತ್ಮೀರೆ ಮುಂದೆ ಹೋಗೋಣ ಬನ್ನಿ ನಿನ್ನೆ ನೀವು ನಿಮ್ಮ ಮನೆಯಲ್ಲಿ ಇರಲಿಲ್ಲ ನಾಳಾರ ಇರ್ತೀರೇನು ರೀ ಅನ್ನೋ ಅರ್ಥದಲ್ಲಿ ಓಕೆನಾ ನಾಳೆ ಇರ್ತೀರ ನಿನ್ನೆ ನೀವು ನಿಮ್ಮ ಮನೆಯಲ್ಲಿ ಇರಲಿಲ್ಲ ನಾಳೆ ಇರ್ತೀರಾ ಯಾರು ನೀವು ಅಂತಲೇ ಮತ್ತು ನೀವನ್ನ ಪದ ನಾನು ಬಳಕೆ ಮಾಡಿಲ್ಲ ಬಟ್ ಇಂಗ್ಲೀಷ್ನಲ್ಲಿ ಈ ತಗೊಳ್ಬೇಕಾಗತ್ತೆ ನಿನ್ನೆ ನೀವು ನಿಮ್ಮ ಮನೆಯಲ್ಲಿ ಇರಲಿಲ್ಲ ನಿಮ್ಮ ಮನೆ ಬಿಟ್ಟು ಬಿಡ್ರಿ ಮನೆ ಅನ್ನಕ್ಕೆ ಏನಂತೀರಾ ಹೋಮ್ ತಾನೆ ನಿಮ್ಮ ಮನೆ ಕೈ ಯುವರ್ ಹೋಮ್ ಯುವರ್ ಹೋಮ್ ಇನ್ ಯುವರ್ ಹೋಮ್ ನಿಮ್ಮ ಮನೆಯಲ್ಲಿ ಇನ್ ಯುವರ್ ಹೋಮ್ ನಿಮ್ಮ ಮನೆಯಲ್ಲಿ ಇನ್ ಹರ್ ಹೋಮ್ ಅವಳ ಮನೆಯಲ್ಲಿ ಇನ್ ಹಿಸ್ ಹೋಮ್ ಅವನ ಮನೆಯಲ್ಲಿ ಇನ್ ದೇರ್ ಹೋಮ್ ಅವರ ಮನೆಯಲ್ಲಿ ಇನ್ ಅನಿಲ್ಸ್ ಹೋಮ್ ಅನಿಲ್ನ ಮನೆಯಲ್ಲಿ ಇನ್ನು ಅರುಣ್ ಸೋಮ್ ಅರುಣನ ಮನೆಯಲ್ಲಿ ಈ ಥರ ಆಗುತ್ತೆ ನಿನ್ನೆ ನೀವು ನಿಮ್ಮ ಮನೆಯಲ್ಲಿ ಇರಲಿಲ್ಲ ಪ್ರಶ್ನೆ ಮಾಡ್ತಾ ಇಲ್ಲ ಪ್ರಶ್ನೆ ಮಾಡ್ತಾ ಇಲ್ಲ ಇಲ್ಲಿ ನೇರವಾಗಿ ಇದ್ರೆ ನಿನ್ನೆ ನೀವು ನಿಮ್ಮ ಮನೆಗೆ ಇರಲಿಲ್ಲ ಕಣ್ರಿ ಬಂದು ಬಾಗಿಲು ಬಡ್ದು 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 ಸಾಕಾಗೋಯ್ತು ಅಲ್ಲಿ ಎಷ್ಟೋ ಟೈಮಲ್ಲಿ ಗೊತ್ತಾಯ್ತು ಬೀಗ ಹಾಕಿತ್ತು ಅದು ನಾಮೇಲೆ ನೋಡಿದ ನಾನು ಅನ್ನೋ ಅರ್ಥದಲ್ಲಿ ನಿನ್ನೆ ನೀವು ನಿಮ್ಮ ಮನೆಯಲ್ಲಿ ಇರಲಿಲ್ಲ ನಾಳೆ ಎಸ್ ಎಸ್ ಡೇ ಯು ವರ್ ನಾಟ್ ದೇರ್ ಇನ್ ಯುವರ್ ಹೋಮ್ ವರ್ತಾನೆ ವಿಲ್ ಯು ಬಿ ದೇರ್ ಟುಮಾರೋ ನಾಳೆ ಇರ್ತೀರಾ ವಿಲ್ ಯು ಬಿ ದೇರ್ ಟುಮಾರೋ ಅಥವಾ ಟುಮಾರೋ ವಿಲ್ ಯು ಬಿ ದೇರ್ ಹೇಗಾದರೂ ತಗೊಳ್ಳಿ ಎಸ್ಟೆಡೆ ಡೇ ಯುವರ್ ನಾಟ್ ದೇರ್ ನಿನ್ನೆ ನೀವು ಇರಲಿಲ್ಲ ಇನ್ ಯುವರ್ ಹೋಮ್ ನಿಮ್ಮ ಮನೆಯಲ್ಲಿ ವಿಲ್ ಯು ಬಿ ದೇರ್ ಟುಮಾರೋ ನಾಳೆ ಇರ್ತೀರಾ ಎಷ್ಟು ಚೆನ್ನಾಗಿದೆ ನೋಡಿ ಎಸ್ಟೆ ಡೇ ಯುವರ್ ನಾಟ್ ದೇರ್ ಇನ್ ಯುವರ್ ಹೋಮ್ ನಿಮ್ಮ ನಾಲಿಗೆಯಲ್ಲಿ ನೀವು ಪಟ 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 ಮಾತಾಡೋಕ್ಕೆ ಬರಬೇಕಿದ್ವು ಅಲ್ಲಿ ತನಕ ಚೆನ್ನಾಗಿ ಅಭ್ಯಾಸ ಮಾಡಿ ಎಷ್ಟು ಹೊರ್ನಾಡ್ದೇ ರೀನಿ ನೀವು ಹೋಮ್ ದೇರ್ ಟುಮಾರೋ ನಾಳೆ ಇರ್ತೀರಾ ಎಷ್ಟು ಡೀ ವರ್ನಾಡ್ದೇ ರೀನಿ ಅವರು ಹೋಮ್ ದೇರ್ ಟುಮಾರೋ ನಾಳೆ ಇರ್ತೀರಾ ಹಾಂ ಎಸ್ 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 ಈ ಥರ ಓಕೆನಾ ನೆಕ್ಸ್ಟ್ ನಿನ್ನೆ ನೀನು ನಿನ್ನೆ ನೀನು ಮತ್ತು ಅವನು ಕ್ಲಾಸಲ್ಲಿ ಇರಲಿಲ್ಲ ಯಾಕೆ ಕ್ಲಾಸ್ ಇರಲಿಲ್ಲವಾ ಆಡು ಭಾಷೆಯಲ್ಲೇ ಇದೆ ನೋಡಿ ನಿನ್ನೆ ನೀನು ಮತ್ತು ಅವನು ಕ್ಲಾಸಲ್ಲಿ ಇರಲಿಲ್ಲ ಯಾಕಪ್ಪ ಯಾಕೆ ಕ್ಲಾಸ್ ಇರಲಿಲ್ಲ ಅಂಥೇಳಿ ಎಸ್ ಏನಂತೀರಾ ಎಸ್ಟೇ ಯು ಆ್ಯಂಡ್ ಕ್ಲಾಸ್ ಇರಲಿಲ್ಲ ಇಬ್ಬರು ಪ್ಲೂರಲ್ ಆದರೂ ಹಾಗಾಗಿ ಡಬ್ಲ್ಯೂ ಆರ್ ಇ ವರ್ ಅಲ್ವಾ ಎಷ್ಟೇ ಯು ಆ್ಯಂಡ್ ಹಿ ನೋಡಿ ನಾನು ಕಮ್ ನಾನು ಫುಲ್ ಬೇಸಿಕ್ ಕೇಳ್ತಾ ಇರೋದ್ರಿಂದ ಈ ಸ್ವಲ್ಪ ಲೆಂತಿ ಅನಿಸುತ್ತೆ ನಿಮಗೆ ಬಟ್ ಪ್ರಾಕ್ಟೀಸ್ ಮಾಡ್ತೋಗ್ರಿ ಇದನ್ನೆಲ್ಲ ತುಂಡು ತುಂಡು ಮಾಡಿ ಚಿಕ್ಕದಾಗಿ ಮಾತಾಡೋದು ಹೆಂಗೆ ಅಂತ ಆಮೇಲೆ ಕಲಿಯೋಣಂತೆ ಇದು ಬ್ರಹ್ಮವಿದ್ಯೆ ಫಸ್ಟು ಸರಿನಾ ಓಕೆ ಎಷ್ಟೇ ಯು ಆ್ಯಂಡ್ ಹೀ ವರ್ ನಾಟ್ ದೇರ್ ಇನ್ ಕ್ಲಾಸ್ ನಿನ್ನೆ ನೀನು ಮತ್ತು ಅವನು ಇರಲಿಲ್ಲ ಅಷ್ಟೇ ಹೇಳಿ ಎಲ್ಲಿ ಇನ್ ಕ್ಲಾಸ್ ವೈ ಕ್ಲಾಸ್ ಇರಲಿಲ್ವಾ ವಾಸ್ ದೇರ್ ನೋ ಕ್ಲಾಸ್ ಕ್ಲಾಸ್ ವಾಸ್ ದೇರ್ ಕ್ಲಾಸ್ ವಾಸ್ ನಾಟ್ ದೇರ್ ವಾಸ್ ದೇರ್ ಕ್ಲಾಸ್ ವಾಸ್ ಕ್ಲಾಸ್ ನಾಟ್ ದೇರ್ ತಾನೆ ಅಥವಾ ವಾಸ್ ದೇರ್ ನೋ ಕ್ಲಾಸ್ ಅಂತ ತಗೋಬೋದು ಟುಮಾರೋ ಯು ಆ್ಯಂಡ್ ಹೀ ವಾರ್ ನಾಟ್ ದೇರ್ ಇನ್ ಕ್ಲಾಸ್ ನಿನ್ನೆ ನೀನು ಮತ್ತು ಅವನು ಇರಲಿಲ್ಲ ಕ್ಲಾಸಲ್ಲಿ ವಾಯ್ ಕ್ವಶನ್ ಮಾರ್ ವಾಸ್ ದೇರ್ ನೋ ಕ್ಲಾಸ್ ವಾಸ್ ದೇರ್ ನೋ ಕ್ಲಾಸ್ ಕ್ಲಾಸ್ ಇರಲಿಲ್ವಾ ಅಲ್ವಾ ದೇರ್ ವಾಸ್ ಕ್ಲಾಸ್ ದೇರ್ ವಾಸ್ ನೋ ಕ್ಲಾಸ್ ವಾಸ್ ದೇರ್ ಕ್ಲಾಸ್ ವಾಸ್ ದೇರ್ ನೋ ಕ್ಲಾಸ್ ನಾಲ್ಕು ಲೈನ್ ಹೇಳಿದ್ದೆ ನೋಡಿ ಹಂಗೆ ಅದನ್ನ ರ್ಯಾಂಡಮಾಗಿ ಅಭ್ಯಾಸ ಮಾಡಿ ಹ್ಞೂ ಓಕೆ ಎಸ್ ಇಸ್ ಟುಡೆ ಯು ಆ್ಯಂಡ್ ಹಿ ವು ಆರ್ ನಾಟ್ ದೇರ್ ಇನ್ ಕ್ಲಾಸ್ ವೈ ವಾಸ್ ದೇರ್ ನೋ ಕ್ಲಾಸ್ ಕ್ಲಾಸ್ ಇರಲಿಲ್ವಾ ಮಾಡಿ ಚೆನ್ನಾಗಿ ಅಭ್ಯಾಸ ಮಾಡಿ ನೆಕ್ಸ್ಟು ನಾಳೆ ನಾನು ಮತ್ತು ನಾಳೆ ನಾನು ಅವನ ಮನೆಯಲ್ಲಿ ಬೆಳಗ್ಗೆ ಹತ್ತು ಗಂಟೆಗೆ ಇರ್ತೀನಿ ಆಮೇಲೆ ರಾಮ ಹನ್ನೊಂದು ಗಂಟೆಗೆ ಇರ್ತಾನೆ ಮತ್ತು ನೀನು ಎಷ್ಟು ಚೆನ್ನಾಗಿದೆ ನೋಡಿ ನಾಳೆ ನಾನು ಅವನ ಮನೆಗೆ ಹತ್ತು ಗಂಟೆಗೆ ಇರ್ತೀನಿ ಬೆಳಗ್ಗೆ ಮತ್ತು ರಾಮ ಅದನ್ನಲ್ಲ ಅವನು ಹನ್ನೊಂದು ಗಂಟೆಗೆ ಇರ್ತಾನೆ ಮತ್ತು ನೀನು ಫ್ಯೂಚರ್ ತಾನೆ ಫ್ಯೂಚರ್ ಅಂದರೆ ವಿಲ್ ಬಿ ಸಿಂಗ್ಯುಲರ್ ಆಗಲಿ ಪ್ಲೂರಲ್ ಆಗಲಿ ವಿಲ್ ಬಿಯನ್ನು ಯೂಸ್ ಮಾಡ್ತೀವಿ ನಾವು ನೋಡಿ ಟುಮಾರೋ ನಾನು ಅವನ ಮನೆಯಲ್ಲಿ ಬೆಳಗ್ಗೆ ಹತ್ತು ಗಂಟೆಗೆ ಇರುತ್ತೇನೆ ಫಸ್ಟ್ ನಾನು ಇರ್ತೀನಿ ಅಂತಾನೆ ಎಲ್ಲಿ ಯಾವಾಗ ಆಮೇಲೆ ಅದು ಅಲ್ವಾ ನೋಡಿ ಟುಮಾರೋ ಎಲ್ಲಿ ಯಾವಾಗ ಆಮೇಲೆ ಫಸ್ಟ್ ಏನು ಮಾಡಬೇಕು ನಾನು ಇರ್ತೀನಿ ಟುಮಾರೋ ಐ ವಿಲ್ ಬಿ ದೇರ್ ಅಷ್ಟೆ ಅವನ ಮನೆ ಅಂತಂದರೆ ಈಸ್ ಹೋಮ್ ತಾನೆ ಇನ್ ಹೀಸ್ ಓಮ್ ಅಟ್ ಟೆನ್ ಎ ಎಮ್ ಅಟ್ ಅಂದರೆ ಬೆಳಗ್ಗೆ ಹತ್ತು ಎಕ್ಸಾಕ್ಟಿಗೆ ಹತ್ತು ಗಂಟೆಗೆ ಇರ್ತೀರ ಅನ್ನೋದಾದರೆ ಬೈ ಟೆನ್ ಎ ಎಮ್ ಅಂತಂದರೆ ಹತ್ತು ಗಂಟೆ ಎಷ್ಟೊತ್ತಿಗೆ ಹೆಚ್ಚು ಕಡಿಮೆ ಆಗ್ಬೋದು ಅರೌಂಡ್ ಟೆನ್ ಎ ಎಮ್ ಅಂತಂದರೆ ಸುಮಾರು ಹತ್ತು ಗಂಟೆಗೆ ಅದು ಆ ಕಡೆಗೆ ಹೋಗ್ಬೋದು ಈ ಕಡೆಗೂ ಬರ್ಬೋದು ಅನ್ನೋ ಅರ್ಥದಲ್ಲಿ ಓಕೆ ಟುಮಾರೋ ಐ ವಿಲ್ ಬಿ ದೇರ್ ಹಟ್ ಈಸ್ ಹೋಮ್ ನಾಳೆ ನಾನು ಅವನ ಮನೆಯಲ್ಲಿ ಇರ್ತೀನಿ ಬೈ ಟೆನ್ ಬೈ ಅಥವಾ ಅಟ್ ಯಾವುದಾದ್ರು ಒಂದು ಯೂಸ್ ಮಾಡಿ ಎರಡು ಯೂಸ್ ಮಾಡಿ ಬೈ ಟೆನ್ ಎ ಎಮ್ ಅಂದರೆ ಹತ್ತು ಗಂಟೆ ಅಷ್ಟೊತ್ತಿಗೆ ಅಟ್ ಟೆನ್ ಎ ಎಮ್ ಅಂದರೆ ಹತ್ತು ಗಂಟೆಗೆ ಎಕ್ಸಾಕ್ಟಾಗಿ ಈಗ ಅಟ್ ಅಂತಲೇ ತೊಗೊಳ್ತೀನಿ ಓಕೆ ಟುಮಾರೋ ಐ ವಿಲ್ ಬಿ ದೇರ್ ಅಟ್ ಈಸ್ ಹೋಮ್ ಅಟ್ ಟೆನ್ ಎ ಎಮ್ ಆ್ಯಂಡ್ ರಾಮು ವಿಲ್ ಬಿ ದೇರ್ ಐ ವಿಲ್ ಬಿ ದೇರ್ ಅಟ್ ಈಸ್ ಹೋಮ್

ಸಂತೋಷ್ ಈಸ್ ದೇರ್ ಬಟ್ ಆಲೇಶ್ ಈಸ್ ನಾಟ್ ದೇರ್ ನೋಡಿ ರಾಜು ಈಸ್ ದೇರ್ ಸಂತೋಷ್ ಈಸ್ ದೇರ್ ಬಟ್ ಆಲೇಶ್ ಈಸ್ ನಾಟ್ ದೇರ್ ಚೆನ್ನಾಗಿದೆ ಅಲ್ವಾ ಸಿಂಪಲ್ಲಾಗಿ ಈಗ ಕಲಿತಾ ಇದೀವಿ ಅಂದರೆ ಚೆನ್ನಾಗಿ ಎಂಜಾಯ್ ಮಾಡಬೇಕು ನೀವು ಇದನ್ನ ಟೈರ್ಡ್ ಆಗಬೇಡಿ ದಯವಿಟ್ಟು ಟೈರ್ಡ್ ಆಗಬೇಡಿ ಮಹೇಶ್ ಇಲ್ವಾ ಮಹೇಶ್ ಇದಾನೆ ಹೇಳಿ ಮಹೇಶ್ ಇಸ್ ದೇರ್ ಮಹೇಶ್ ಇಲ್ಲ ಮಹೇಶ್ ಈಸ್ ನಾಟ್ ದೇರ್ ಮಹೇಶ್ ಇದಾನ ಈಸ್ ಮಹೇಶ್ ದೇರ್ ಮಹೇಶ್ ಇಲ್ವಾ ಈಸ್ ಮಹೇಶ್ ನಾಟ್ ದೇರ್ ಅಲ್ವಾ ಈಸ್ ಮಹೇಶ್ ನಾಟ್ ದೇರ್ ಮಹೇಶ್ ಇಲ್ವಾ ಈಸ್ ಮಹೇಶ್ ನಾಟ್ ದೇರ್ ಹಾಲೇಶ್ ಇಲ್ವಾ ಈಸ್ ಹಾಲೇಶ್ ನಾಟ್ ದೇರ್ ಚಂದ್ರು ಇಲ್ವಾ ಈಸ್ ಹಾಲ್ ಈಸ್ ಚಂದ್ರು ನಾಟ್ ದೇರ್ ಎಷ್ಟು ಸುಲಭ ಇದೆ ನೋಡಿ ಹೌದು ಹಾಲು ಇಲ್ವಾ ಈಸ್ ಮಿಲ್ಕ್ ನಾಟ್ ದೇರ್ ಅಥವಾ ಈಸ್ ದೇರ್ ನೋ ಮಿಲ್ಕ್ ಅಂತ ತೊಗೊಳ್ತೀರಾ ಓಕೆ ಸಕ್ಕರೆ ಇರಲಿಲ್ವಾ ಅಲ್ಲೋ ರೀ ನಿನ್ನೆ ನಮ್ಮ ಹುಡುಗ ನಿಮ್ಮ ಮನೆಗೆ ಬಂದಿದ್ದಾನಂತೆ ಸ್ವಲ್ಪ ಟೀ ಕಾಸು ಕೊಡೋಕೆ ಬರಲಿಲ್ವಾ ನಿಮಗೆ ಯಾಕೆ ಸಕ್ಕರೆ ಇರಲಿಲ್ವಾ ಅಂತೀವಿ ನೋಡಿ ಹಾಗೆ ಸಕ್ಕರೆ ಇರಲಿಲ್ವಾ ಮಾಯೇಶ್ವರ ಜಾಗದಾಗೆ ಮಿಲ್ಕ್ ಹಾಕಿದರೆ ಮುಗೀತು ಈಸ್ ಮಿಲ್ಕ್ ನಾಟ್ ದೇರ್ ಆದರೆ ಅಲ್ಲಿ ಹೇಳೋದ್ರಿಂದ ಇಲ್ಲಿ ವಾಸ್ ಬರುತ್ತೆ ವಾಸ್ ಮಿಲ್ಕ್ ನಾಟ್ ದೇರ್ ಹಾಲು ಇರಲಿಲ್ವೇನ್ರಿ ಸರಿ ಸಕ್ಕರೆ ಅಲ್ವಾ ವಾಝ್ ಶುಗರ್ ನೋಡ್ದೀರ್ ವಾಝ್ ಶುಗರ್ ನೋಡ್ದೀರ್ ಸಕ್ಕರೆ ಇರಲಿಲ್ವಾ ವಾಸ್ ಮಿಲ್ಕ್ ನಾಟ್ ದೇರ್ ಹಾಲ್ ಇರಲಿಲ್ವಾ ವಾಸ್ ಟೀ ಪೌಡ್ರ್ ನೋಡ್ದೇ ಟೀ ಪೌಡ್ರ್ ಇರಲಿಲ್ವಾ ಈ ಥರ ಯೂಸ್ ಮಾಡ್ತಾ ಹೋಗ್ರಿ ಮಕ್ಕಳಿರಲಿಲ್ಲ ಸರಿ ಗೊಂಬೆಗಳು ಇರಲಿಲ್ವೇನ್ರಿ ಮಕ್ಕಳು ಇರಲಿಲ್ಲ ಸರಿನಪ್ಪ ಒಪ್ಕೊಳ್ತೀನಿ ಆದರೆ ಗೊಂಬೆಗಳಿರಲಿಲ್ವಾ ಚಿಲ್ಡ್ರನ್ಸ್ ಅಲ್ಲ ಚಿಲ್ಡ್ರನ್ ಚಿಲ್ಡ್ರನ್ ಅಂದರೆ ಮಕ್ಕಳು ಮಕ್ಕಳುಗಳು ಗಳುವು ಅಂದಂಗೆ ಆಗುತ್ತೆ ಚಿಲ್ಡ್ರನ್ಸ್ ಅದನ್ನ ಬಳಕೆ ಮಾಡೋದಿಲ್ಲ ಚಿಲ್ಡ್ರನ್ ಅಂದರೆ ಪ್ಲೂರಲ್ಲೇ ಇದು ಇರಲಿಲ್ಲ ವರ್ ನೋಡದೆ ಇರ್ತಾನೆ ಚಿಲ್ಡ್ರನ್ ವರ್ ನಾಟ್ ದೇರ್ ಓಕೆ ಬಟ್ ಗೊಂಬೆಗಳು ಇರಲಿಲ್ವಾ ಪಾಸ್ಟೆನ್ಸಲ್ಲಿ ಗೊಂಬೆಗಳು ಇರಲಿಲ್ವಾ ಏನು ಹೇಳಿ ವರ್ ಡಾಲ್ಸ್ ನಾಟ್ ದೇರ್ ಚಿಲ್ಡ್ರನ್ ವರ್ ನಾಟ್ ದೇರ್ ಮಕ್ಕಳು ಇರಲಿಲ್ಲ ಓಕೆ ಬಟ್ ವರ್ ದೇರ್ ನೋ ಡಾಲ್ಸ್ ಗೊಂಬೆಗಳು ಇರಲಿಲ್ವಾ ವರ್ ದೇರ್ ನೋ ಡಾಲ್ಸ್ ಅಂತಲೂ ತಗೋಬೋದು ಅಥವಾ ವರ್ಡಾಲ್ಸ್ ನಾಟ್ ದೇರ್ ಅಂತಲೂ ತೊಗೋಬೋದು ಒಂದು ಅಭ್ಯಾಸ ಮಾಡಿ ಯಾವುದಾದ್ರು ಓಕೆ ವರ್ ದೇರ್ ನೂಡಾಲ್ಸ್ ಹೊರ್ ದೇರ್ ನೂಡಾಲ್ಸ್ ಅಲ್ವಾ ನೀವು ಹಳೇದು ಏನು ಬರ್ಕೊಂಡಿದ್ದೀರಲ್ಲ ಬರ್ಕೊಂಡಿದ್ರೆ ಓಕೆ ಬರ್ಕೊಂಡಿಲ್ಲ ಅಂದರೆ ಹಳೆ ವೀಡಿಯೋ ನೋಡ್ಕೊಳ್ಳಿ ಇದ್ರದ್ದೆಲ್ಲ ಡೀಟೇಲ್ ಹೇಳಿದ್ದೀನಿ ಕ್ಲೀರಾ ನಾಳೆ ಕ್ಲಾಸ್ ಇರಲ್ಲ ಸರಿ ಟ್ಯೂಷನ್ ಇರಲ್ವಾ ನಾಳೆ ಅಂದರೆ ವಿಲ್ ಬಿ ತಾನೆ ಟುಮಾರೋ ದೇರ್ ವಿಲ್ ಬಿ ನೋ ಕ್ಲಾಸ್ ಅಥವಾ ಕ್ಲಾಸ್ ವಿಲ್ ನಾಟ್ ಬಿ ದೇರ್ ಓಕೆ ಬಟ್ ವಿಲ್ ದೇರ್ ಬಿ ನೋ ಟ್ಯೂಷನ್ ಟ್ಯೂಷನ್ ಇರಲ್ವಾ ಹಾಗೆ ತಾನೆ ಟುಮಾರೋ ದೇರ್ ವಿಲ್ ಬಿ ನೋ ಕ್ಲಾಸ್ ಓಕೆ ಬಟ್ ವಿಲ್ ದರ್ ಬಿ ನೋ ಟ್ಯೂಷನ್ ಟ್ಯೂಷನ್ ಇರಲ್ವಾ ಈ ವಿಡಿಯೋ ಸಂಪೂರ್ಣ ನೋಡಿದ ಮೇಲೆ ಕನ್ನಡದಲ್ಲಿ ಬರ್ತದಲ್ಲವ ಪಾಸ್ ಮಾಡಿಕೊಂಡು ನೀವೇ ಹೇಳಕ್ಕೆ ಟ್ರೈ ಮಾಡಿ ಆಮೇಲೆ ಮತ್ತೆ ಕಂಟಿನ್ಯೂ ಮಾಡಿಕೊಂಡು ರೆಸ್ಯೂಮ್ ಮಾಡಿಕೊಂಡು ನೀನು ಹೇಳಿದ್ದು ಸರಿನೋ ತಪ್ಪಂತ ನೋಡ್ಕೊಳ್ಳಿ ರೀ ಇದನ್ನ ಚೆನ್ನಾಗಿ ನೀವು ಅಭ್ಯಾಸ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ಬರ್ತದೆ ಭಾಳ ಬೇಸಿಕ್ ಹೇಳ್ತಾ ಇದ್ದೀನಿ ಓಕೆರಾ ನೋಡಿ

ಹೌದಲ್ವಾ ರೂಮ್ ಈಸ್ ದೇರ್ ಬಟ್ ಡೋರ್ ಈಸ್ ನಾಟ್ ದೇರ್ ರೂಮ್ ಇತ್ತು ಆದರೆ ಬಾಗಿಲು ಇರಲಿಲ್ಲ ಫಾಸ್ಟ್ ಆನ್ಸ್ ಹೇಳಬೇಕಂದ್ರೆ ರೂಮ್ ವಾಸ್ ದೇರ್ ಬಟ್ ಡೋರ್ ವಾಸ್ ನಾಟ್ ದೇರ್ ರೂಮ್ ಇತ್ತು ಬಾಗಿಲೇ ಇರಲಿಲ್ಲ ಓಕೆ ಮೊಬೈಲ್ ಇದೆ ಆದರೆ ಕರೆನ್ಸಿ ಇಲ್ಲ ಮೊಬೈಲ್ ಇದೆ ಆದರೆ ಕರೆನ್ಸಿ ಇಲ್ಲ ಮೊಬೈಲ್ ಈಸ್ ದೇರ್ ಬಟ್ ಕರೆನ್ಸಿ ಈಸ್ ನಾಟ್ ದೇರ್ ಅನ್ನೋಕ್ಕೊಬೇಡಿ ಆದಷ್ಟು ಕರೆನ್ಸಿ ಇರೋ ಜಾಗ ಬ್ಯಾಲೆನ್ಸ್ ಅಂತ ಯೂಸ್ ಮಾಡ್ಕೊಳ್ಳಿ ಅಲ್ವಾ ಮೊಬೈಲ್ ಈಸ್ ದೇರ್ ಬಟ್ ಬ್ಯಾಲೆನ್ಸ್ ಈಸ್ ನಾಟ್ ದೇರ್ ಮೊಬೈಲ್ ಈಸ್ ದೇರ್ ಬಟ್ ಬ್ಯಾಲೆನ್ಸ್ ಇಸ್ ನಾಟ್ ದೇರ್ ಮೊಬೈಲ್ ಇದೆ ಆದರೆ ಬ್ಯಾಲೆನ್ಸ್ ಇಲ್ಲ ಕರೆನ್ಸಿ ಇಲ್ಲ ಅನ್ನೋ ಅರ್ಥದಲ್ಲಿ ಆಗುತ್ತೆ ಓಕೆರಾ ನಿನ್ನೆ ನೀನು ಕೆರೆ ಹತ್ತಿರ ಇದ್ದೆ ಯಾಕೆ ಎಕ್ಸಾಮ್ ಇರಲಿಲ್ಲ ಇರಲಿಲ್ವಾ ಅಂತೇಳ್ಬಿಟ್ಟು ಅವರು ಯಾರು ನೋಡಿ ಕೆರೆ ಹತ್ತಿರ ಬಂದಿರ್ತೀರ ಎಕ್ಸಾಮ್ ಎಲ್ಲರ ಸ್ಟೂಡೆಂಟ್ಸ್ ಎಕ್ಸಾಮ್ ಬರೋಕೆ ಹೋಗಿರ್ತಾರೆ ಇವ್ನು ನೋಡಿದ್ರೆ ಅಲ್ಲಿ ಕೆರೆ ಹತ್ರ ಹೋಗಿರ್ತಾನೆ ಮೀನು ಹಿಡಿಯೋಕೋ ಏನೋ ಆವಾಗ ಅವನಿಗೆ ಬ ಮನೆಗೆ ಬಂದ್ಮೇಲೆ ಕೇಳೋದು ಎಕ್ಸಾಮ್ ಇರಲಿಲ್ವ ನಾವು ನಿನ್ನೆ ಅಂತ ಓಕೆನಾ ಓಕೆ ನಿನ್ನೆ ನೀವು ಯಾ ಎಲ್ಲಿದ್ದೆ ಆಮೇಲೆ ನೋಡೋಣ ನಿನ್ನೆ ನೀನು ಇದ್ದೆ ಅಂತ ಹೇಳಿಬಿಡಿ ಫಸ್ಟ್ ಆಮೇಲೆ ಎಲ್ಲಿ ಅಂತ ಹೇಳ್ಬಿಟ್ಟು ಓಕೆನಾ ಎಸ್ಟಡೇ ಯು ವರ್ ದೇರ್ ನಿನ್ನೆ ನೀನು ಇದ್ದೆ ನಿಯರ್ ಲೇಕ್ ಕೆರೆ ಹತ್ತಿರ ನಿಯರ್ ಲೇಕ್ ವೈ ಯಾಕೆ ಎಕ್ಸಾಮ್ ಇರಲಿಲ್ವಾ ವಾಸ್ ದೇರ್ ನೋ ಎಕ್ಸಾಮ್ ತಾನೆ ಎಸ್ಟೇ ಯು ವರ್ ಯು ವರ್ ದೇರ್ ನಿಯರ್ ಲೇಕ್ ಎಸ್ಟ ಡೇ ಯು ವರ್ ದೇರ್ ಯು ವರ್ ದೇರ್ ನೀನು ಇದ್ದೆ ನಿಯರ್ ಲೇಕ್ ಎಲ್ಲಿ ಅಂಥೇಳಿ ಹೌದಲ್ವಾ ಎಷ್ಟು ಡಿ ಯು ಆರ್ ದೇರ್ ನಿಯರ್ ಲೇಕ್ ವೈ ವಾಸ್ ದೇರ್ ನೋ ಎಕ್ಸಾಮ್ ಎಕ್ಸಾಮ್ ಇರಲಿಲ್ವಾ ಈ ರೀತಿಯಾಗಿ ಅಭ್ಯಾಸ ಮಾಡ್ತಾ ಹೋಗಿ ಓಕೆ ಆದ ಕಳೆದ ಮೂರು ತರಗತಿಗಳಲ್ಲಿ ಏನಿತ್ತಲ್ಲ ಸಾರಾಂಶ ರೂಪದಲ್ಲಿ ಮ್ಯಾಕ್ಸಿಮಮ್ ಎಷ್ಟು ಸಾಧ್ಯ ಅಷ್ಟು ಒಂದು ವೀಡಿಯೋದಲ್ಲಿ ಸರಿ ಹಿಡಿಯಕ್ಕೆ ಹೇಳಿದ್ದೀನಿ ನಿಮಗೂ ಒಂದು ಇಪ್ಪತ್ತೈದು ನಿಮಿಷ ಮೂವತ್ತು ನಿಮಿಷ ಆಯಿತು ಅಂತಂದರೆ ಕೇಳೋದಿಲ್ಲ ಅದಕ್ಕೋಸ್ಕರ ನಾನು ಭಾಳ ಲಿಮಿಟಾಗಿ ಇದು ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಒನ್ ಆನ್ ಅವರ್ ವೀಡಿಯೋ ಆಯಿತು ಅಂತಂದರೆ ನಾನು ಇನ್ನೂ ಸಂಪೂರ್ಣವಾಗಿ ಭಾಳ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ಬೋದು ಬಟ್ ಸಾಮಾನ್ಯವಾಗಿ ನಿಮ್ಗೆ ಅಷ್ಟೊಂದು ಪೇಷನ್ಸ್ ಇರಲ್ಲ ಅಂತೇಳ್ಬಿಟ್ಟು ನಾನು ಕಡಿಮೆ ಅವಧಿ ಒಳಗಡೆ ವೀಡಿಯೋಗಳನ್ನು ಮಾಡ್ತಾ ಇದ್ದೀನಿ ಓಕೆ ಇದೆಲ್ಲ ನಿಮಗೆ ಚೆನ್ನಾಗಿ ಅರ್ಥ ಆಯಿತು ಅಂತ ಭಾವಿಸ್ತೀನಿ ಇದೇ ಥರ ಆಗಿರ್ತಕ್ಕಂಥ ಎಲ್ಲ ಟೆನ್ಸಸ್ಗಳಲ್ಲಿ ಕೂಡ ಏನು ಹೇಳಿದ್ದೀನಲ್ಲ ಅದನ್ನು ಚೆನ್ನಾಗಿ ಅಭ್ಯಾಸ ಮಾಡಿ ಅಭ್ಯಾಸ ಮಾಡಿ ಅಭ್ಯಾಸ ಮಾಡಿ ಈ ವಿಡಿಯೋ ಮಾತ್ರ ಭಾಳ ಇಂಪಾರ್ಟೆಂಟು ಕಳೆದ ಎಲ್ಲ ವೀಡಿಯೋದಲ್ಲಿದ್ದಂಥ ಸಾರಾಂಶವನ್ನು ಇಲ್ಲಿ ಹಾಕುವಂಥ ಪ್ರಯತ್ನಗಳನ್ನು ಮಾಡಿದ್ದೇನೆ ಇನ್ನು ಉಳಿದಿದ್ದನ್ನು ನೀವು ಚೆನ್ನಾಗಿ ಅಭ್ಯಾಸ ಮಾಡಿ ಸೊ ಮುಂದಿನ ತರಗತಿಯಲ್ಲಿ ಮತ್ತೊಂದಷ್ಟು ಎಕ್ಸಾಂಪಲ್ಸ್ಗಳೊಂದಿಗೆ ಬರ್ತೀನಿ ಒಂದು ವೇಳೆ ನನ್ನ ವೀಡಿಯೋಗಳು ನಿಮಗೆ ಅಪ್ಡೇಟ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನೀವು ಸಬ್ಸ್ಕ್ರಿಪ್ಷನನ್ನು ಮಾಡಿ ಹ್ಞೂ ಓಕೆ ಪ್ರತಿ ವೀಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಓಕೆ ಈ ಸಬ್ಸ್ ನನ್ನ ವೀಡಿಯೋದ ಕೆಳಗಡೆಗೆ ಸಬ್ಸ್ಕ್ರಿಪ್ಷನ್ ಒಂದ್ಸಲ ಇದನ್ನ ಕ್ಲಿಕ್ ಮಾಡಿ ಆಮೇಲೆ ಐಕನ್ ಬರುತ್ತೆ ಇದನ್ನು ಕೂಡ ಪ್ರೆಸ್ ಮಾಡಿ ಆವಾಗ ಈ ಥರ ಆರ್ಕ್ ಮಾರ್ಕ್ ಬರುತ್ತೆ ಸೊ ಆವಾಗ ನೀವು ಏನಾಗುತ್ತೆ ಅಂತಂದರೆ ನಾನು ಹಾಕುವಂಥ ಎಲ್ಲ ವೀಡಿಯೋಗಳು ನಿಮಗೆ ಟೈಮ್ अडेट आगता यू, मई डियर स्टूडेंट्स थैंक यू थैंक यू थैंक यू वेरी मच फॉर् वाचिंग टिल नाउ, थैंक यू